ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮತ್ತು ಶಾಸಕ ಶಿವಲಿಂಗೇಗೌಡರ ಆಡಿಯೋ ಈಗ ವೈರಲ್ ಆಗಿದೆ. ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡರ ವಿರುದ್ಧ ಎಚ್ ಡಿ ರೇವಣ್ಣ ವಾಗ್ದಾಳಿ ಮಾಡಿದ್ದಾರೆ. ಶಿವಲಿಂಗೇಗೌಡ ಹೇಳಿರೋದೆಲ್ಲ ಸತ್ಯ ಅಂತ ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡಲಿ, ಕುರುಬರು ಲಿಂಗಾಯತರು ಒಕ್ಕಲಿಗರು ನನಗೆ ಓಟ್ ಹಾಕಲ್ಲ ಅಂತ ಹೇಳಿದ್ದಾರೆ, ನಾನೇನಾದರೂ ಸುಳ್ಳು ಹೇಳಿದ್ರೆ ಆ ಮಂಜುನಾಥ ನೋಡ್ಕೊಳ್ಳಲಿ ಅಂತ ಶಾಸಕರಿಗೆ ಸವಾಲ್ ಹಾಕಿದ್ದಾರೆ ಮಾಜಿ ಸಚಿವರು ಎಚ್ ಡಿ ರೇವಣ್ಣ ಅವರು. ಇನ್ ಫ್ರಂಟ್ ದೇವೇಗೌಡರು ಅರಸೀಕೆರೆಯಲ್ಲಿ ಜನ ದುಡ್ಡಿಲ್ಲದೆ ಓಟ್ ಹಾಕಲ್ಲ ಅಂತಾರೆ, ಆದರೆ ಹಾಗಾದ್ರೆ 15 ವರ್ಷ ಅರಸೀಕೆರೆ ಜನ ದುಡ್ಡು ತಗೊಂಡೆ ಓಟ್ ಹಾಕಿದ್ರ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಶಿವಲಿಂಗೇಗೌಡರು ಮನೆ ಬಾಗಿಲು ತೊಡ್ತಲೇ ಇದ್ರು 2 ವರ್ಷ ಆಯ್ತಾ. ನಿಮ್ಗೆಲ್ಲ ಗೊತ್ತಾ ಶಿವಲಿಂಗೇಗೌಡರು ಇವತ್ತೇ ಹೊಸ್ತೇನೆಲ್ಲ 2 ವರ್ಷದ ಕುಡ್ತಾ ಇದ್ರು. ಅಲ್ಲಿ ಇನ್ನೊಂದು ದಿವಸ ಫೋನ್ ಮಾಡಿದೆ ದೇವೇಗೌಡರು ಹಿಂಗೆ ಕೂತಿದ್ರು ಊರಿಗೆ ಅಕ್ಕಡೆ ಮಣ್ಣು ಕೂತಿದ್ರು ಫೋನ್ ಮಾಡಿ ಏನ್ ಸರ್ ನಮ್ಮ ಸರ್ ಇಲ್ಲಿ ಹೋಗ್ತಾರೇ ಏ ಅವ್ರು 10 ವರ್ಷ ರೆಡಿ ಅಲ್ಲಿ ಕಾಂಗ್ರೆಸ್ ಸೀಟ್ ಕೂಡ ಇಲ್ಲ ನಿಮ್ಮ ಮನೆ ತಗೊಳ್ತಾರೆ. ಫ್ರೀಡಮ್ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇವತ್ತು ಹೇಳ್ತೀನಿ ಶಿವಲಿಂಗೇಗೌಡ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲಿ ಓಟ್ ಹಾಕಿಸ್ತಾರೆ ಹಸಿ ಓಟ್ ಹಾಕ್ತಾರೆ ಅಂತ ಅವ್ರು ಹೇಳ್ತಾರೆ. ಬಲ್ಲಿ ಧರ್ಮಸ್ಥಳದ ಮುಂದೆ ಕೌಶಿಕ್ ಕುಕ್ಕರ್ಜಿ ಮುಂದೆ ಕರ್ಕೊಂಡೋಗಿ ವಿಧಾನಸಭೆ ಎಲೆಕ್ಷನ್ ಆಗೋದು ಮುಂದೆ ಇತ್ತು. ಒಂದು ವಾರ ಹಿಂದೆ ಡೇಟ್ ಮೀಟಿಂಗ್. ಫ್ರೀಡಮ್ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.